ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೋಮವಾರ ಸಂಜೆ ಸುಮಾರು 6 ಗಂಟೆ ಆಗ್ತಾ ಇದೆ ವ್ಲಾಗ್ ಅನ್ನು ಇವಾಗ ಶುರು ಮಾಡ್ತಾ ಇದೀನಿ ಬೆಳಗ್ಗೆಯಿಂದ ತುಂಬಾ ಆರಾಮಾಗಿ ಕಳ್ತಿದ್ದೀನಿ ಇವತ್ತಿನ ದಿನ ಬೆಳಗ್ಗೆಯಿಂದ ವಿಡಿಯೋನೇ ಮಾಡಿಲ್ಲ ಸಂಜೆ ಮೇಲೆ ವ್ಲಾಗ್ ಅನ್ನು ಶುರು ಮಾಡ್ಕೊಂಡಿದ್ದೀನಿ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮನೆಯವರು ಟೀ ಬಂದಿದ್ದಾರೆ ಕೂತ್ಕೊಂಡಿದ್ದಾರೆ ನಾನು ವ್ಲಾಗ್ ಅನ್ನು ಶುರು ಮಾಡ್ಕೊಂಡೆ ಟೀ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದೆ ಅರಿ ತುಂಬಾ ಜನ ಕೇಳ್ತಾ ಇದ್ರು ನಿಮ್ಮನೆಯವರು ನಿನ್ನೆ ಊಟ ಮಾಡ್ದ್ರಾ ಅಂತ ಹೇಳಿಬಿಟ್ರು ನೀವು ಹೇಳಿದ್ರಿ ಅಲ್ಲ ಇವತ್ತು ಮೀನ್ ಸಾರು ನಾನು ಊಟ ಮಾಡೋದಿಲ್ಲ ಅಂತ ಊಟ ಮಾಡಿದರೆ ಇಲ್ಲಂದ್ರೆ ಹೆಂಡತಿ ಬಿಡಬೇಕಲ್ಲ ಓ ನೋ ಊಟ ಮಾಡಿದರೆ ಸ್ವಲ್ಪ ಊಟ ಮಾಡಿದರೆ ಅಷ್ಟೇನೆ ಅವರಿಗೆ ತರಕಾರಿ ಸಾರೇನೇ ತುಂಬಾ ಇಷ್ಟ ಈ ಮೀನ್ ಸಾರೆಲ್ಲಾನು ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ಚಿಕನ್ ಚಿಕನ್ ಇಷ್ಟ ಹಾ ಇಷ್ಟ ಕಬಾಬ್ ಇಷ್ಟ ಚಿಲ್ಲಿನು ಇಷ್ಟ ಕುತ್ಕೊಂಡಿದ್ದಾರೆ ಆಮ್ಲೆಟ್ ಅಂಗಡಿಗೆ ಕಳ್ಸ್ಕೊಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಟೀ ಕುಡಿದ್ಬಿಟ್ಟು ನಮ್ಮನೆಯವರು ಶಾಪಿಗೆ ಹೋದ್ರು ಪಾತ್ರೆ ಎಲ್ಲಾನು ಕೂಡ ತೊಳೆದಿದ್ದಾಯ್ತು ಇನ್ನ ಕಾಮೆಂಟ್ಸ್ ಎಲ್ಲಾನು ಕೂಡ ನೋಡಬೇಕು ಇವತ್ತು ಬ್ಲಾಗ್ ಹೋಗಿದೆ ಸಂಜೆ ನಂತರ ಏನು ಕೂಡ ಕೆಲಸ ಇಲ್ಲ ಇವತ್ತು ವಿಡಿಯೋ ಎಡಿಟಿಂಗ್ ಕೂಡ ಇಲ್ಲ ಕಾಮೆಂಟ್ಸ್ ನೋಡೋದು ಕಾಮೆಂಟ್ಸ್ ಗೆ ರಿಪ್ಲೈ ಹಾಕೋದು ತುಂಬಾ ಜನ ಯಾವಾಗ್ಲೂ ಕೂಡ ಕೇಳ್ತಿರ್ತಾರೆ ವಿದ್ಯಾ ಯಾರು ವಿಡಿಯೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಇದ್ದಾಗ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ಲ ನಮ್ಮನೆಯವರು ಶಾಪಿಂಗ್ ಎಲ್ಲ ಹೋಗಿದ್ದಾರೆ ಅಂತಂದಾಗ ಟ್ರೈಪೋಡ್ಗೆ ಹಾಕ್ತೀನಿ ಮೊಬೈಲ್ ಅನ್ನ ಇದು ದೊಡ್ಡ ಟ್ರೈಪೋಡು ಇನ್ನ ಒಂದಿದೆ ಚಿಕ್ಕದು ಇದು ಚಿಕ್ಕದು ಗೋರಿಲ್ಲಾ ಟ್ರೈಪೋಡ್ ಇದು ಸದ್ಯದಲ್ಲಿ ಖರೀದಿ ಮಾಡಿದ್ದು ಒಂದು 3 ಮಂತ್ಸ್ ಆಯ್ತು ಅಂತ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಇದು ಕೂಡ ಕಾಮೆಂಟ್ಸ್ ಗೆಲ್ಲ ಆನ್ಸರ್ ಮಾಡ್ತೀನಿ ಆಮೇಲೆ ನಾನು ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಮಂಗಳವಾರ ಸಂಜೆ ಸುಮಾರು 5:30 ಆಗ್ತಾ ಇದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಿ ಕೂತಿದ್ದೀನಿ ಅತ್ತೆ ಜೊತೆ ಅತ್ತೆ ಅಕ್ಕ ಮತ್ತೆ ನಾನು 3 ಜನ ಸೇರ್ಬಿಟ್ಟು ಹೋಗ್ತಾ ಇದೀವಿ ಇಲ್ಲೇನೆ ತುಂಬಾ ಹತ್ರ ಇವತ್ತು ಗೀತತ್ತೆ ಸಂಘದಿಂದ ಅರಿಶಿನ ಕುಂಕುಮ ಇದೆ ಹಾಗಾಗಿ ಹೋಗ್ತಾ ಇರೋದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಇರತ್ತೆ ಇವಾಗ ಅರಿಶಿನ ಕುಂಕುಮಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ ಈ ಸೀರೆನ ಮೀಶೋನಲ್ಲಿ ಖರೀದಿ ಮಾಡಿದ್ದು ಈ ಬ್ಲೌಸ್ ಅನ್ನ ಅಕ್ಕ ಸ್ಟಿಚ್ ಮಾಡ್ಕೊಟ್ಟಿದ್ದು ನಿನ್ನೆ ವ್ಲಾಗ್ ಅಲ್ಲಿ ಕಾಣಿಸಿದ್ದೆ ಅಂತ ಅನ್ಕೊಂಡಿದೀನಿ ಈ ಬ್ಲೌಸ್ ಅನ್ನು ಕೂಡ ನನ್ನ ಅಕ್ಕ ಸ್ಟಿಚ್ ಮಾಡ್ಕೊಟ್ಟಿದ್ದು ಅಂತ ಹೇಳಿದ್ದೆ ಕೂಡ ಮ್ಯಾಚ್ ಮಾಡಿದೀನಿ ಇದ್ರ ಬ್ಲೌಸ್ ಪೀಸ್ ಅನ್ನ ನಾನು ಸ್ಟಿಚ್ ಮಾಡಿರ್ಲಿಲ್ಲ ಈ ಸೀರೆ ಬ್ಲೌಸ್ ಪೀಸ್ ಅನ್ನ ಹಾಗಾಗಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಂಡಿದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ವ್ಲಾಗ್ ಅನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬೆಳಿಗ್ಗೆಯಿಂದ ವ್ಲಾಗ್ ಮಾಡಿಲ್ಲ ನಾನು ಇವತ್ತು ವಿಡಿಯೋ ಕೂಡ ಹಾಕಿಲ್ಲ ವಿಡಿಯೋನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಇವಾಗ ತಾನೆ ಬಂದೆ ಗಂಟೆ 6:30 ಆಗ್ತಾ ಇದೆ ನಮ್ಮನೆಯವ್ರಿನ್ನ ಕೂಡ ಟೀಗ್ ಬಂದಿಲ್ಲ ಇವಾಗ ತಾನೆ ಕಾಲ್ ಮಾಡಿದ್ದೆ ಬರ್ರಿ ಅಂತ ಹೇಳ್ಬಿಟ್ರು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅವರು ತುಂಬಾ ಜನ ನನ್ನ ಬಂಗಾರದ ಬಳೆ ಡಿಸೈನ್ ಕೇಳ್ತಾ ಇದ್ರು ಕಾಣಿಸ್ತೀನಿ ಒಮ್ಮೆ ಗೋಲ್ಡ್ ಬ್ಯಾಂಗಲ್ ಡಿಸೈನ್ ಅನ್ನ ಕೇಳ್ತಾ ಇದ್ರಿ ಅಲ್ವಾ ಇದು ನನ್ನ ಮದ್ವೆಗೆ ಅಣ್ಣ ಮಾಡಿಸ್ಕೊಟ್ಟಿದ್ದು ಅಮ್ಮನ ಮನೆಯಿಂದ ಅಣ್ಣ ಮಾಡಿಸ್ಕೊಟ್ಟಿದ್ದು ಬಳೆ ಕಾಣಿಸ್ತೀನಿ ಒಮ್ಮೆ ಅರಿಶಿನ ಕುಂಕುಮ ಇದ್ದಿದ್ದು ದೇವಸ್ಥಾನದಲ್ಲಿ ತುಂಬಾ ಏನ್ ರಶ್ ಇರ್ಲಿಲ್ಲ ನಾವು ಸ್ವಲ್ಪ ಲೇಟ್ ಆಗಿ ಹೋಗಿದ್ವಿ ಹಾಗಾಗಿ ಈ ಬಳೆ ಬಂದ್ಬಿಟ್ಟು 2 ಸೇರ್ಬಿಟ್ಟು 18 ಗ್ರಾಮ್ಸ್ ಇದೆ 18 ಗ್ರಾಮ್ ಇದೆ 10 ಗ್ರಾಮಿಗೆ ಹೇಳಿದ್ದಾಗಿತ್ತು ನಾವು ಅವರು 9 ಗ್ರಾಮಿಗೆ ಒಂದೊಂದು ಬಳೆ ಮಾಡಿಕೊಟ್ಟಿದ್ದಾರೆ 2 ಸೇರ್ಬಿಟ್ಟು 18 ಗ್ರಾಮ್ ಇದೆ ಈ ಬಳೆ ಡಿಸೈನ್ ತಾನು ಬಂದ ನಾನು ವ್ಲಾಗ್ ಅನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆವಾಗ್ಲೇ ನಾನು ಬಳೆ ಡಿಸೈನ್ ಅನ್ನ ತೋರಿಸೋಣ ಅಂತ ಕೂತಿದ್ದೆ ಪಾಪು ಬಂದ ತುಂಬಾ ಜನ ಹೇಳ್ತೀರಿ ಪಾಪು ಜೊತೆ ವ್ಲಾಗ್ ಮಾಡಿ ಅಂತ ಪಾಪು ಸ್ನೇಹಿತರೆ ವಿಡಿಯೋ ಎಲ್ಲ ಆನ್ ಇದೆ ಅಂತಂದ್ರೆ ಜೋರಾಗಿ ಕುಣಿಯೋದಕ್ಕೆ ಕೂಗೋದಕ್ಕೆಲ್ಲಾನು ಕೂಡ ಶುರು ಮಾಡ್ಕೊಳ್ತಾನೆ ಟ್ರೈಪೋಡಿಗೆಲ್ಲ ಮೊಬೈಲ್ ಹಾಕಿದ್ರೆ ಟ್ರೈಪೋಡ್ ಅನ್ನೆಲ್ಲಾನು ಕೂಡ
ಈ ರೀತಿ ಅಲ್ಗಾಡಿಸ್ತಾ ಇರ್ತಾನೆ ತುಂಬಾ ಚಿಕ್ಕವನಲ್ವಾ ಅವನು ಅವನಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಸಾಮಾನ್ಯವಾಗಿ ಪಾಪು ಇದ್ದಾಗ ವಿಡಿಯೋ ಮಾಡೋದಿಲ್ಲ ಎಲ್ಲಾದರೂ ಮೊಬೈಲ್ ಬಿದ್ದುಬಿಟ್ಟು ಒಡೆದೋದ್ರೆ ಅಂತ ಪಾಪು ಇನ್ನ ಕೂಡ ತುಂಬಾ ಚಿಕ್ಕವನು ಸ್ನೇಹಿತರೆ ಅವನಿಗೆ ಗೊತ್ತಾಗೋದಿಲ್ಲ ಏನೋ ಒಂದು ರೀತಿ ಖುಷಿ ಅವಂದೇ ಆದಂತ ಆಟ ಹಾಗಾಗಿ ಪಾಪು ಬಂದಾಗ ಅವನ ಜೊತೆನಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಪಾಪು ಇವಾಗ ಕೆಳಗಡೆ ಹೋದ ಕೆಳಗಡೆ ಬಿಟ್ಬಿಟ್ ಬಂದಿದ್ದೀನಿ ಇವಾಗ ತಾನೆ ಆವಾಗಲೇ ನಾನು ಬಳೆ ಡಿಸೈನ್ ಅನ್ನು ತೋರಿಸ್ತಾ ಇದ್ದೆ ಬ್ಯಾಕ್ ಕ್ಯಾಮ್ರಾದಿಂದ ಕಾಣಿಸ್ತೀನಿ ಹೀಗೆ ಕಾಣಿಸಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ನನಗೆ ತುಂಬಾ ದೊಡ್ಡದು ನಾನು ಅಜ್ಜಿ ಆದ್ರೂ ಕೂಡ ಈ ಬಳೆ ಮಾತ್ರ ಚಿಕ್ಕದಾಗೋದಿಲ್ಲ ಇಷ್ಟು ದೊಡ್ಡ ಇದೆ ನೋಡಿ ಕೆಳಗಡೆ ಬಂದ್ರೆ ಇವಾಗಾದ್ರೂ ಸ್ವಲ್ಪ ಪರವಾಗಿಲ್ಲ ಮುಂಚೆ ಇನ್ನ ಕೂಡ ಲೂಸ್ ಆಗ್ತಾ ಇತ್ತು ವೀಕ್ ಇದೆ ಅಲ್ವಾ ಅತ್ತೆ ಯಾವಾಗ್ಲೂ ಹೇಳೋರು ಬಳೆ ಹಾಕೊಂಡು ಹೋಗ್ಬೇಡ ಎಲ್ಲಾದ್ರೂ ಬಿದ್ದಿದ್ದು ಹೋಗೋದು ನಿನ್ ಗೊತ್ತಾಗದೆ ಇರೋದು ಅಂತ ಹೇಳ್ಬಿಟ್ಟು ಇನ್ನ ತುಂಬಾ ಜನ ನನ್ನ ದೊಡ್ಡ ಮಂಗಲ್ಯ ಚೈನ್ ಅನ್ನ ಕೇಳ್ತಾ ಇದ್ರು ಡಿಸೈನ್ ಅನ್ನ ಇದನ್ನು ಅಷ್ಟೇನೆ ಬ್ಯಾಕ್ ಕ್ಯಾಮ್ರಾದಿಂದ ಕಾಣಿಸ್ತೀನಿ ಗಂಡ ಕಟ್ಟಿದ್ದು ನಮ್ಮ ಮನೆಯವ್ರು ಕಟ್ಟಿದ್ದು ನಮ್ ಕಡೆ ಅರಿಶಿನ ದಾರ ಅದೇನು ಕೂಡ ಕಟ್ಟೋದಿಲ್ಲ ಡೈರೆಕ್ಟ್ ಆಗಿ ಮಾಂಗಲ್ಯನೇ ಹಾಕೋದು ತುಂಬಾ ಜನ ಕೇಳ್ತಿರ್ತೀರಿ ಅಲ್ವಾ ಯಾಕೆ ನಿಮ್ಮ ಮಾಂಗಲ್ಯಕ್ಕೆ ತಾಳಿ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಮಾಂಗಲ್ಯಗಿದೆ ಚಿಕ್ಕ ಮಾಂಗಲ್ಯಕ್ಕೆ ತಾಳಿ ಏನು ಕೂಡ ಹಾಕ್ಸಿಲ್ಲ ನಮ್ ಕಡೆ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದಾರೆಗುಂಡು ದಾರೆಗುಂಡಂತೂ ಇರ್ಲೇಬೇಕು ಈ ದೊಡ್ಡ ಮಾಂಗಲ್ಯಕ್ಕಿದೆ ಅಂತ ನಾನು ಚಿಕ್ಕ ಮಾಂಗಲ್ಯಕ್ಕೆ ಮತ್ತೆ ತಾಳಿಯನ್ನು ಕೂಡ ಮಾಡಿಸ್ಕೊಂಡಿಲ್ಲ ಈ ಚಿಕ್ಕ ಮಾಂಗಲ್ಯ ಬಂದ್ಬಿಟ್ಟು 12 ಗ್ರಾಮ್ ಇದೆ ಇದರ ಡಿಸೈನ್ ಅನ್ನ ಒಮ್ಮೆ ನಾನು ಕಾಣಿಸಿದೆ ಅಂತ ಅನ್ಕೊಂಡಿದ್ದೀನಿ ಇದು 30 ರಿಂದ 35 ಗ್ರಾಮ್ ಇದೆ ಸ್ನೇಹಿತರೆ 30 ಇದೆಯೋ 35 ಗ್ರಾಮ್ ಇದೆಯೋ ಅಷ್ಟೊಂದು ಸರಿಯಾಗಿ ನನಗೆ ಗೊತ್ತಿಲ್ಲ 35 ಇದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ನೀವು ಕೇಳಬಹುದು ಯಾಕೆ ಚಿಕ್ಕಮಂಗಲ್ಯ ಚೈನ್ ಅನ್ನ ಹಾಕೊಂಡಿದ್ದೀರಿ ವಿದ್ಯಾ ಅಂತ ಹೇಳ್ಬಿಟ್ಟು ನಮ್ ಕಡೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಚಿಕ್ಕಮಂಗಲ್ಯ ಚೈನ್ ಅನ್ನ ಹಾಕೊಳ್ತಾರೆ ದೊಡ್ಡದು ಎಲ್ಲಾದ್ರೂ ತಗ್ಲಿಬಿಟ್ಟು ಅಂದ್ರೆ ಹುಸ್ದೋಗ್ಬಿಟ್ರೆ ಅಂತೆಲ್ಲಾನು ಕೂಡ ಇವಾಗಿನ ಬಂಗಾರದ ರೇಟ್ ಅಲ್ಲಿ ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋದಕ್ ಆಗೋದಿಲ್ಲ ಅಲ್ವಾ ಚಿಕ್ಕದಾದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಾಮಾನ್ಯವಾಗಿ ಮಾಡಿಸ್ಕೊಳ್ತಾರೆ ನನಗೆ ಪರ್ಸನಲಿ ದೊಡ್ಡ ಮಾಂಗಲ್ಯ ಚೈನೆ ತುಂಬಾ ಇಷ್ಟ ನನ್ನ ಕೋ ಸಿಸ್ಟರು ನನ್ನಕ್ಕ ಮಾಡಿಸ್ಕೊಳ್ಳೋಣ ಇಬ್ರು ಚಿಕ್ಕ ಮಾಂಗಲ್ಯ ಚೈನು ಅಂತ ಹೇಳಿದಾಗ ನನಗೂ ಕೂಡ ಖುಷಿ ಆಯ್ತು ಮಾಡಿಸ್ಕೊಂಡೆ ಅಕ್ಕಂದು ಕೂಡ ಸೇಮ್ ಇದೇ ರೀತಿ ಡಿಸೈನು ಚಿಕ್ಕ ಮಾಂಗಲ್ಯ ಚೈನು ದೊಡ್ಡ ಮಾಂಗಲ್ಯ ಚೈನು ಕೂಡ ಸೇಮ್ ಇದೇ ರೀತಿ ಡಿಸೈನ್ ಏನೇ ಅಕ್ಕಂದು ಕೂಡ ನನಗೂ ಕೂಡ ಖುಷಿ ಆಯ್ತು ಮಾಡಿಸ್ಕೊಂಡೆ ಚಿಕ್ಕ ಮಾಂಗಲ್ಯ ಚೈನ್ ಅನ್ನ ಇವಾಗ ನನ್ಗೆ ಅನಿಸ್ತಾ ಇರತ್ತೆ ದೊಡ್ಡದೇ ಚಂದ ದೊಡ್ಡ ಮಾಂಗಲ್ಯ ಚೈನ್ ಅನ್ನೇ ಹಾಕೊಳ್ಬೇಕಾಗಿತ್ತು ಅಂತ ನಾನು ನಮ್ಮನೆಯವರಿಗೆ ಹೇಳ್ತಾ ಇರ್ತೀನಿ ಮುಂಚೆ ಹೇಳಿದಿದ್ರೆ ದುಡ್ಡು ಉಳಿತಾ ಇತ್ತಲ್ವ ಅಂತ ಹೇಳ್ತಾರೆ ನಮ್ಮನೆಯವರು ಈ ಚಿಕ್ಕಮಂಗಲ್ಯ ಚೈನ್ ಅನ್ನ ಮಾಡಿಸ್ಬಿಟ್ಟು 3 ರಿಂದ 3.5 ವರ್ಷ ಆಯ್ತು ಅಂತ ಅನ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಕಪ್ಪು ಮಣಿ ಏನ್ ಬರುತ್ತೆ ನೋಡಿ ಕರಿಮಣಿ ಅದನ್ನ ಚಿನ್ನದ ಸರ್ಗಿನಲ್ಲಿ ಪೌಂಡ್ಸ್ ಇದ್ದಾರೆ ಹಾಗೇನೆ ಈ ರೀತಿ ಚಿನ್ನದ್ದು ಒಂದ್ ರೀತಿ ಉದ್ದ ಕಡ್ಡಿ ತರ ಇದೆ ಬಹಳ ದಿನಗಳಿಂದ ನೀವೆಲ್ಲರೂ ಕೂಡ ಕೇಳ್ತಿದ್ರಿ ನಾನೆಲ್ಲಾದ್ರೂ ಹೋಗುವಾಗ ಮಾಂಗಲ್ಯ ಹಾಕಿದಾಗ ಬಳೆ ಹಾಕಿದಾಗ ಕೇಳ್ತಾ ಇದ್ರು ಹಾಗಾಗಿ ನಾನು ಒಮ್ಮೆ ಕಾಣಿಸಿದ್ದು ಲಾಸ್ಟ್ ದೀಪಾವಳಿಗೆ ನಾನು ಮಾಂಗಲ್ಯ ಮತ್ತೆ ಬಳೆ ಹಾಕಿದಾಗ ಕೇಳಿದ್ರು ಡಿಸೈನ್ ತೋರಿಸಿದ್ಯಾ ನಮಗೂ ಕೂಡ ಹೆಲ್ಪ್ ಆಗತ್ತೆ ನಾನು ಕೂಡ ಬಳೆ ಎಲ್ಲಾನು ಕೂಡ ಮಾಡಿಸ್ಕೊಳ್ಳುವಾಗ ನನಗೂ ಕೂಡ ಐಡಿಯಾ ಸಿಗತ್ತೆ ಅಂತ ಹೇಳ್ಬಿಟ್ಟು ಇದು ನನ್ನ ಅಮ್ಮನ ಮನೆಯಲ್ಲಿ ಮಾಡಿಸ್ಕೊಟ್ಟಿದ್ದು ಮದುವೆಗೆ ಇನ್ನ ಬಹಳಷ್ಟು ಜನ ಯಾವಾಗ್ಲೂ ಕೂಡ ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ವಿದ್ಯಾ ಅಂತ
ಐದೂವರೆ ವರ್ಷ ಆಯ್ತು ಸ್ನೇಹಿತರೆ ನನ್ನ ಮದುವೆ ಆಗಿ. ನಾನು ದೊಡ್ಡ ಮಾಂಗಲ್ಯ ಚೈನ್ ಅನ್ನ ಬಳೆನ ಎಲ್ಲ ಹಾಕೋದು ತುಂಬಾ ಕಡಿಮೆ. ಅಮ್ಮನ ಮನೆಗೆ ಹೋಗುವಾಗ್ಲೂ ಕೂಡ ನಾನು ಹಾಕೊಂಡು ಹೋಗೋದಿಲ್ಲ ಸಾಮಾನ್ಯವಾಗಿ. ಇವತ್ತು ಕುಂಕುಮ ಕರೆದಿದ್ರಲ್ವಾ, ತುಂಬಾ ಜನ ಬರ್ತಾರೆ, ಹಾಗೇನೆ ಅತ್ತೆ ಕೂಡ ಬಳೆ ಎಲ್ಲಾನು ಕೂಡ ಹಾಕೊಂಡು ಹೋಗ್ತಾರೆ. ಅವಾಗ ಕೇಳ್ತಾರೆ ನಾವು ಹಾಕಿಲ್ಲ ಅಂತಂದ್ರೆ ಯಾಕೆ ಬಳೆ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಹಾಕೊಂಡು ಹೋಗಿದ್ದಷ್ಟೇನೆ. ಇನ್ನು ನಾನು ಧಾರಾವಾಹಿ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಕನ್ನಡತಿ ಧಾರಾವಾಹಿ ನೋಡ್ಬೇಕು, ನನ್ಗೆ ತುಂಬಾನೇ ಇಷ್ಟ ಕನ್ನಡತಿ ಧಾರಾವಾಹಿ. ಒಂದಿನ ಆ ಕನ್ನಡತಿ ಧಾರಾವಾಹಿ ಮಿಸ್ ಆದ್ರೂ ಕೂಡ ಇವತ್ತಿನ ದಿನ ಏನೋ ಮಿಸ್ ಮಾಡ್ಕೊಂಡೆ ಅನ್ನುವಂತಹ ಫೀಲಿಂಗ್ ಬರುತ್ತೆ. ಹಾಗಾಗಿ ಧಾರಾವಾಹಿ ನೋಡ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ. ರಾತ್ರಿ 10:30 ಊಟ ಮುಗಿಸ್ ಕೂತಿದೀವಿ. ವಿವರ್ಸ್ ಒಬ್ರು ತುಂಬಾ ದಿನಗಳ ಹಿಂದೆ ನನ್ಗೆ ಕೇಳ್ತಾ ಇದ್ರು, ವಿದ್ಯಾ ನೆಗೆಟಿವ್ ಥಾಟ್ಸ್ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಿ ಅಂತ ಕೂಡ ಕೇಳಿದ್ರು. ಇವತ್ತಿನ ವಿಡಿಯೋನಲ್ಲಿ ನೆಗೆಟಿವ್ ಥಾಟ್ಸ್ ಬಗ್ಗೆ ನಮ್ಮ ಮನೆಯವರು ಮಾತಾಡ್ತಾರಂತೆ. ಅವ್ರ ಬಾಯಿನಲ್ಲೇ ಕೇಳಿ, ತುಂಬಾ ಜನ ನಿಮ್ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ ಅಂತ ಹೇಳ್ತೀರಲ್ವಾ, ಹಾಗೇನೆ ನೆಗೆಟಿವ್ ಥಾಟ್ಸ್ ಬಗ್ಗೆ ತಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನೋಡೋಣ ಏನ್ ಮಾತಾಡ್ತಾರೆ ಅಂತ. ಫಸ್ಟ್ ಟೈಮ್ ನಾನು ಮಾತಾಡ್ತೀನಿ ಅಂತ ಕುತ್ಕೊಂಡಿದ್ದು. ಕಾಮಿಡಿ ಮಾಡಕ್ ಆಗಿಲ್ಲ ರೀ, ನೋ ಕಾಮಿಡಿ. ನೆಗೆಟಿವ್ ಥಾಟ್ಸ್ ಬಗ್ಗೆ ನಾನ್ ಹೇಳ್ಬೇಕು ಅಂದ್ರೆ, ಮನುಷ್ಯ ದಿನನಿತ್ಯ ನಡೆಯುವಂತ ಘಟನೆ ಅಥವಾ ಏನಾದ್ರೂ ಮೊಬೈಲ್ ಅಲ್ಲಿ ಪೋಸ್ಟ್ ಅಥವಾ ಯಾವ್ದಾದ್ರು ನ್ಯೂಸ್ ಅಲ್ಲಿ ಕೆಟ್ಟ ಘಟನೆ ಏನಾದ್ರೂ ನೋಡಿದ್ರೆ, ಪ್ರತಿದಿನ ಬೇರೆ ಬೇರೆ ಕೆಟ್ಟ ಕೆಟ್ಟ ಸುದ್ದಿ ಕೇಳ್ತಾನೆ ಇದ್ರೆ ಅದು ಮೈಂಡ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಮ ಪರಿಚಯದವರು ಅಥವಾ ಯಾರು ಫ್ರೆಂಡ್ಸ್ ಏನಾದ್ರೂ ಟೈಮಿಂಗ್ ಬರಲಿಲ್ಲ ಅಂದ್ರೂ ನಮ್ಮ ಮೈಂಡ್ ಅಲ್ಲಿ ಕೆಟ್ಟ ಯೋಚನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಹಜ ಅದು. ಪಾಸಿಟಿವ್ ಥಿಂಕಿಂಗ್ ಹಾಗೂ ನೆಗೆಟಿವ್ ಥಿಂಕಿಂಗ್ ಎರಡೂ ಮನುಷ್ಯನಲ್ಲಿ ಇರುವ ಸಹಜವಾದ ಗುಣನೇ. ಆದ್ರೆ ನಾವು ಪಾಸಿಟಿವ್ ಥಿಂಕಿಂಗ್ ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ, ನೆಗೆಟಿವ್ ಥಿಂಕಿಂಗ್ ನ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಪಾಸಿಟಿವ್ ಥಿಂಕಿಂಗ್ ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ, ನಿಮ್ಗೆ ಇಷ್ಟವಾದ ಒಳ್ಳೆ ಸಾಂಗ್ಸ್ ಅಥವಾ ದೇವ್ರ ಸಾಂಗ್ಸ್ ಅಥವಾ ಒಳ್ಳೆ ಒಳ್ಳೆ ಕಾದಂಬರಿಗಳು ಓದೋದು, ಒಳ್ಳೊಳ್ಳೆ ಕಥೆಗಳನ್ನ ಓದೋದು, ಇಲ್ಲಾದ್ರೂ ಒಳ್ಳೊಳ್ಳೆ ಮೋಟಿವೇಶನಲ್ ವಿಡಿಯೋಸ್ ನೋಡೋದು, ಅಥವಾ ಯಾರಾದ್ರೂ ಒಬ್ರು ಸಾಧನೆ ಮಾಡಿರ್ತಾರಲ್ಲ, ಅವ್ರ ಸಾಧನೆ ಹೇಗ್ ಬೆಳಕ್ ಬಂದ್ರು, ಅವರು ಯಾವ ರೀತಿ ಸಾಧನೆ ಮಾಡಿದ್ರು, ಆ ತರದೆಲ್ಲ ಒಳ್ಳೊಳ್ಳೆ ಏನಾದ್ರು ವಿಚಾರ ಇರುತ್ತಲ್ಲ ಅಂತದನ್ನ ನೀವು ಜಾಸ್ತಿ ನೋಡೋದು ಕೇಳೋದೆಲ್ಲ ಮಾಡ್ತಿರ್ಬೇಕು. ಹಾಗೂ ಕೆಟ್ಟ ಸುದ್ದಿ ಏನಾದ್ರೂ ಹೇಳ್ತಾ ಇರ್ತಾರಲ್ಲ ಮೀಡಿಯಾದಲ್ಲಿ ಇರ್ಬೋದು ನ್ಯೂಸ್ ಅಲ್ಲಿ ಇರ್ಬೋದು, ಅದನ್ನೆಲ್ಲ ಜಾಸ್ತಿ ನೋಡೋದು ಸ್ವಲ್ಪ ಕಡಿಮೆ ಮಾಡಿ. ಯಾಕಂದ್ರೆ ಮೈಂಡ್ ಅಲ್ಲಿ ನೀವು ಏನನ್ನು ತಗೊಳ್ತೀರಲ್ವಾ ಅದೇ ಸ್ಟೋರ್ ಆಗ್ತಾ ಹೋಗುತ್ತೆ, ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಒಳ್ಳೇದನ್ನ ಕೇಳಿದ್ರೆ ಮಾತ್ರ ನಮ್ಮ ಮನಸ್ಸಲ್ಲಿ ಒಳ್ಳೆ ಭಾವನೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಐಡಿಯಾನೇ ಅಂತ ಹೇಳ್ಬೋದು. ಮತ್ತೊಂದೇನಪ್ಪಾ ಅಂದ್ರೆ, ನಿಮ್ಮ ಜೀವನದಲ್ಲಿ ನಿಮ್ಗೇನಾದ್ರೂ ಆಸೆ ಅಥವಾ ಆಕಾಂಕ್ಷೆ ಕನಸು ಏನಾದ್ರೂ ಇದ್ದೇ ಇರುತ್ತೆ. ಯಾವುದೇ ಮನುಷ್ಯನಿಗಾದ್ರೂ ಏನಾದ್ರೂ ಒಂದು ಆಸೆ ಇದ್ದೇ ಇರುತ್ತೆ. ಆ ಆಸೆ ಬಗ್ಗೆ ಮಾತ್ರ ವಿಚಾರ ಮಾಡಿ, ನಾ ಆಸೆನ ಹೇಗೆ ಪೂರ್ತಿ ಮಾಡ್ಕೊಳ್ಬಹುದು, ಏನ್ ಮಾಡಿದ್ರೆ ಆಸೆ ಪೂರ್ತಿ ಆಗುತ್ತೆ, ಯಾವಾಗ ಆಗ್ಬಹುದು, ಅದಕ್ ಪೂರ್ತಿ ಮಾಡೋದಕ್ಕೆ ನಾ ಏನೇನ್ ಮಾಡ್ಬೇಕು ಅದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ರೆ ಮನ್ಸಿಗೂ ಕೂಡ ಒಂಥರ ಮೋಟಿವೇಶನ್ ಸಿಕ್ಕದಂತಾಗುತ್ತೆ. ಹಾಗೆ ನೆಗೆಟಿವ್ ವಿಚಾರನು ಬರೋದಿಲ್ಲ, ಜಾಸ್ತಿಯಾಗಿ ಬರೋದಿಲ್ಲ. ನಮ್ಗೆ ನಾವೇ ಬೆನ್ ತಟ್ಕೊಳ್ಬೇಕು ಸ್ನೇಹಿತರೆ, ಎಲ್ಲವೂ ಕೂಡ ಸಾಧ್ಯ, ಎಲ್ಲನೂ ಕೂಡ ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು. ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿ ವಿಚಾರ ಮಾಡೋದಕ್ಕೆ ಅಸಾಧ್ಯ ಅಂತ ನೀವು ಹೇಳ್ಬಹುದು. ಯಾಕೆ ಎಲ್ಲಾನು ಕೂಡ ನಾವು ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ಬೇಕು, ಪಾಸಿಟಿವ್ ಆಗೂ ಮಾಡಬಹುದಲ್ವಾ? ರಿಸಲ್ಟ್ ಏನೇ ಬರಲಿ, ಆದ್ರೆ ನಮ್ಮ ವಿಚಾರವನ್ನ ನಾವು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ಯಾವತ್ತು. ಯಾಕಂದ್ರೆ ಮುಂದೊಂದಿನ ನಾನು ಈ ವಿಷಯ ಯಾವ್ದಾದ್ರು ಒಂದು ವಿಷಯಕ್ಕೆ ನೀವು ನೆಗೆಟಿವ್ ವಿಚಾರ ಮಾಡಿ ಕೈ ಬಿಟ್ರಿ ಅಂದ್ರೆ ಮುಂದೊಂದಿನ ನಿಮ್ಗೆ ಅನ್ಸುತ್ತೆ ನಾ ಇದ್ರ ಬಗ್ಗೆ ಒಂದು ಪ್ರಯತ್ನನಾದ್ರೂ ಮಾಡಬಹುದಿತ್ತಲ್ವ ಅಂತ ಪಶ್ಚಾತ್ತಾಪ ಆಗ್ಬಾರ್ದು. ಮುಂದೆ ನೀವು ಪ್ರಯತ್ನ ಮಾಡಿರುವಂತ ಯಾವ್ದಾದ್ರು ಇದ್ದಲ್ಲಿ ಅದು ಸಫಲ ಆಗ್ಲಿ ಆಗದೆ ಇರ್ಲಿ ನಿಮ್ಗೊಂದು ಸಮಾಧಾನ ಇರುತ್ತೆ, ನಾವು ಒಂದು ಪ್ರಯತ್ನನಾದ್ರೂ ಮಾಡಿದ್ನಲ್ಲ ಅಂತ. ಕೆಲವರಲ್ಲಿ ತುಂಬಾ ನೆಗೆಟಿವ್ ಥಿಂಕಿಂಗ್ ತುಂಬಿಕೊಂಡಿರುತ್ತೆ, ಪಾಸಿಟಿವ್ ಆಗಿ ಅವ್ರು ಏನು ಕೂಡ ವಿಚಾರನೆ ಮಾಡೋದಿಲ್ಲ, ಯಾವಾಗ್ಲೂ ಕೂಡ ನೆಗೆಟಿವ್ ಆಗಿ ವಿಚಾರ ಮಾಡ್ತಾರೆ. ಅದನ್ನ ಬಿಡ್ಬೇಕು ಸ್ನೇಹಿತರೆ, ಪಾಸಿಟಿವ್ ಆಗಿ ವಿಚಾರ ಮಾಡಿ. ನೆಗೆಟಿವ್ ಥಾಟ್ಸ್ ಇಟ್ಕೊಳ್ಳದೆ ಇರೋದಕ್ಕೆ ಅಂತೂ ಯಾರ ಕೈಲೂ ಸಾಧ್ಯನೇ ಇಲ್ಲ, ಇರ್ತದೆ. ಆದ್ರೆ ಪಾಸಿಟಿವ್ ಜಾಸ್ತಿ ಮಾಡ್ಕೊಂಡ್ರೆ ನೆಗೆಟಿವ್ ಲೆವೆಲ್ ಕಡಿಮೆ ಆಗುತ್ತೆ.
ಹಾಗೆ ನೀವು ನೆಗೆಟಿವ್ ಥಾಟ್ಸ್ ಇಂದ ದೂರ ಇರೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಅಲ್ವಾ, ಆದ್ರೆ ನಿಮ್ ಕಣ್ಮುಂದೆ ಏನಾದ್ರೂ ನೆಗೆಟಿವ್ ಥಾಟ್ಸ್ ಬಂತು ಅಂದ್ರೆ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಿಕ್ ಹೋಗ್ಬೇಡಿ, ನೆಗ್ಲೆಕ್ಟ್ ಮಾಡಿ, ಸ್ಕಿಪ್ ಮಾಡಿ. ಅಂತದೇನಾದ್ರು ವಿಚಾರ ಇತ್ತಂದ್ರೆ ಇದೆಲ್ಲ ಆಗ್ತಾ ಇರೋದೇ ಕಾಮನ್ ಆಗಿ ಅಂತಂದ್ರೆ ಸುಮ್ಮನಾಗಿ ಬಿಡೋದು ಜಾಸ್ತಿ. ಅಯ್ಯೋ ಹೀಗೆಲ್ಲ ಆಗೋಯ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಳಿಕ್ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರು ಇರ್ತಾರೆ ಒಂದಿಷ್ಟು ಜನ ಬೇರೆಯವ್ರ ಬಗ್ಗೆನೆ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ, ಯಾವಾಗ್ಲೂ ಕೆಟ್ಟದಾಗೆ ಮಾತಾಡ್ತಾ ಇರ್ತಾರೆ, ಅಂತ ಸಾಹಸ ಕಡಿಮೆ ಮಾಡಿ. ಯಾರು ಏನಾದ್ರು ಒಂದು ಒಳ್ಳೆ ಸಾಧನೆ ಮಾಡುವಂತವ್ರು, ಒಳ್ಳೆ ಮಾತು ಹೇಳುವಂತವ್ರು, ಯಾವಾಗ್ಲೂ ಒಳ್ಳೆ ಸುದ್ದಿನೇ ಹೇಳ್ತಾ ಇರ್ತಾರಲ್ಲ, ಮೋಟಿವೇಶನ್ ಕೊಡ್ತಾ ಇರೋರು, ಒಬ್ರಿಗೊಬ್ರು ಇನ್ಸ್ಪೈರ್, ನೀವು ಯಾರಿಗಾದ್ರೂ ನೋಡಿ ಇನ್ಸ್ಪೈರ್ ಆಗ್ತಾ ಇರ್ತೀರಲ್ಲ, ಅಂಥವ್ರ ಜೊತೆ ಇದ್ರೆ ಸಾಕು. ನೀವು ತುಂಬಾ ಜನ ಸಹವಾಸ ಬೇಕಂತೇನಿಲ್ಲ, ಅದು ಪಾರ್ಟಿ ಇದ್ರೆ ಮಾತ್ರ ಬೇಕಾಗುತ್ತೆ. ಲೈಫ್ ಲೀಡ್ ಮಾಡ್ಲಿಕ್ಕೆ ಒಬ್ರು ಇದ್ರು ಸಾಕಾಗುತ್ತೆ, ಅಥವಾ ನಮಗ್ ನಾವೇ ಬೆನ್ ತಡ್ಕೊಳ್ಬೇಕು. ಅಂದ್ರೆ ನಮಗೆ ನಾವೇ ಫ್ರೆಂಡ್, ಮೊದ್ಲು ನಮ್ಮ ಮನಸ್ಸಿಗೆ ನಾವೇ ಫ್ರೆಂಡ್ ಹಾಕೊಂಡಿರ್ಬೇಕು, ಅದ್ರ ನಂತರನೇ ಮತ್ತೊಬ್ರು. ಈ ರೀತಿ ನೀವು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ ಎಲ್ಲದು. ನಮಗ್ ನಾವೇ ಫ್ರೆಂಡ್ಸ್ ಆಗೋದ್ರಿಂದ ಹ್ಯಾಪಿ ಆಗಿ ಕೂಡ ಇರ್ಬೋದು. ಉದಾಹರಣೆಗೆ ಒಬ್ರು ಮನೆಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇನೆ ಸ್ನೇಹಿತರೆ, ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತು ಅಥವಾ ಒಂದು ಕುಕ್ಕರ್ ಬ್ಲಾಸ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಅದೇ ನಮ್ ಮನಸ್ಸಲ್ಲಿ ಒಂದು ಕೊರಿತಾ ಇರತ್ತೆ. ಅಂದ್ರೆ ನಮ್ಮ ಮನೆಯಲ್ಲೂ ಎಲ್ಲ ಆಗ್ಬಿಡತ್ತೇನೋ. ಅಂದ್ರೆ ಮನುಷ್ಯನಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಬರೋದು ಸಹಜ ಸ್ನೇಹಿತರೆ, ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೇಕಷ್ಟೇನೆ. ಎಲ್ಲವನ್ನೂ ಕೂಡ ನಾವು ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡಬಾರ್ದು, ಆದಷ್ಟು ನಾವು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ಬೇಕು, ಒಳ್ಳೇದನ್ನ ಕೇಳ್ಬೇಕು, ಒಳ್ಳೇದನ್ನ ನೋಡ್ಬೇಕು, ಒಳ್ಳೇದನ್ನ ಮಾತಾಡ್ಬೇಕು, ಒಳ್ಳೆಯವ್ರ ಜೊತೆ ಸಹವಾಸ ಮಾಡ್ಬೇಕು. ಖಂಡಿತ ಎಲ್ಲಾನು ಕೂಡ ಒಳ್ಳೇದಾಗತ್ತೆ, ರಿಸಲ್ಟ್ ಏನೇ ಬರಲಿ. ಆದ್ರೆ ನಾವು ವಿಚಾರ ಮಾಡೋದನ್ನ ಪಾಸಿಟಿವ್ ಆಗಿ ವಿಚಾರ ಮಾಡ್ಬೇಕು. ಇದು ನನ್ನ ಒಂದು ಏನ್ ಹೇಳ್ಬಹುದು ಅನುಭವ ಸ್ನೇಹಿತರೆ. ಮುಂಚೆ ನಾನು ಕೂಡ ಎಲ್ಲವನ್ನು ಕೂಡ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇದ್ದೆ, ಯಾವ್ದನ್ನು ಕೂಡ ನಾನ್ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಾನೆ ಇರ್ಲಿಲ್ಲ. ಸುಮಾರು ಒಂದ್ ವರ್ಷ ಹತ್ತಿರ ಆಯ್ತು ಅಂತ ಅನ್ಕೊಂಡಿದೀನಿ. ಎಲ್ಲವೂ ಸಾಧ್ಯ, ತಾಳ್ಮೆಯಿಂದ ಇರ್ಬೇಕು ಮನುಷ್ಯ. ಒಂದು ಗಾದೆ ಮಾತಿದೆ ಅಲ್ವಾ, ತಾಳಿದವನು ಬಾಳಿಯಾನು ಅಂತ. ಎಲ್ಲರನ್ನು ಕೂಡ ನೋಡಿ ಬದುಕೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರ. ಅಂದ್ರೆ ನಮ್ಮ ಸುತ್ತಮುತ್ತಲವರು ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ನಾವ್ ಹೀಗಿದ್ದೀವಿ ಅಂತ ಆ ರೀತಿ ಎಲ್ಲ ಇದ್ದದ್ರಲ್ಲಿ ಖುಷಿ ಪಟ್ಕೊಂಡು ಬದುಕಬೇಕು. ಖುಷಿಯಾಗಿರೋದಕ್ಕೆ ತುಂಬಾ ದುಡ್ಡು ಬೇಕಂತ ಕೂಡ ಇಲ್ಲ, ಆರಾಮಾಗಿದ್ರೇನೆ ಅದೊಂದು ಖುಷಿನೇ. ಯಾರು ಕೂಡ ಈ ಭೂಮಿ ಮೇಲೆ ಶಾಶ್ವತವಲ್ಲ ಸ್ನೇಹಿತರೆ, ಒಂದಲ್ಲ ಒಂದಿನ ಎಲ್ಲರೂ ಕೂಡ ಹೋಗ್ಲೇಬೇಕು. ಒಳ್ಳೇದನ್ನ ವಿಚಾರ ಮಾಡಿ ಕೇಳಿ ಇನ್ನೊಬ್ರಿಗೆ ಒಳ್ಳೇದು ಬಯಸ್ಬೇಕು. ಈ ರೀತಿ ಈ ಟೈಮ್, ಈ ಪ್ರೆಸೆಂಟ್ ಟೈಮ್ ನಾವು ಈಗ ಆರಾಮ ಕುತ್ಕೊಂಡಿದೀವಲ್ಲ, ಅದೇ ದೊಡ್ಡ ಖುಷಿ. ಆ ಖುಷಿನ ಎಂಜಾಯ್ ಮಾಡೋದನ್ನ ಕಲ್ತ್ಕೊಳ್ಬೇಕು ಚಿಕ್ಕ ಪುಟ್ಟದ್ರಲ್ಲಿ. ನನಗ್ ತುಂಬಾ ಜನ ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ, ವಿದ್ಯಾ ಒಂದು ಚಿಕ್ಕ ಪುಟ್ಟದಕ್ಕೆಲ್ಲ ನೀವು ತುಂಬಾ ಖುಷಿ ಪಡ್ತೀರಿ ಅಂತ. ಚಿಕ್ಕ ಪುಟ್ಟದ್ರಲ್ಲಿ ಖುಷಿ ನೋಡ್ತಾ ಬದುಕಬೇಕು ಸ್ನೇಹಿತರೆ. ನಾವೇನೋ ಒಂದ್ ದೊಡ್ಡ ಕನ್ಸ್ ಕಂಡಿರ್ತೀವಿ, ಅದ್ರಗೋಸ್ಕರನೇ ನಾವ್ ಯಾವಾಗ್ಲೂ ಕೂಡ ಸಪೆ ಮೊರೆ ಹಾಕೊಂಡು ಕುತ್ಕೊಂಡ್ರೆ ಆ ಕನ್ಸ್ ನನ್ಸಾಗಿಲ್ಲ ಅಂತಂದ್ರೆ ಚಿಕ್ಕ ಪುಟ್ಟ ವಿಷಯದಲ್ಲಿ ಖುಷಿ ಪಡೋದನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ತೀವಿ ಅಲ್ವಾ. ದಿನ ಹೇಗೆ ಬಂದ್ರು ಕೂಡ ಅದನ್ನ ಎದುರಿಸ್ಬೇಕು, ಒಳ್ಳೇದನ್ನೇ ವಿಚಾರ ಮಾಡ್ಬೇಕು. ಈ ರೀತಿ ಬೇರೆಯವರು ಕೆಟ್ಟದಂತೂ ಬಯಸಬಾರದು ಸ್ನೇಹಿತರೆ. ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಬರ್ತ್ಡೇ ವಿಶ್ ಮಾಡ್ಲಿಕ್ಕಿದೆ, ನಾಗರಾಜ್ ಅವರ ಬರ್ತ್ಡೇ ಇದೆ. ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹೇಳಿ ಅಂತ ಹೇಳಿದ್ರು ಮನೋಹರ್ ಅವರು ಮತ್ತು ಶಿವ ಸಾಯಿ ಅವರು. ನಿಮ್ಗೆ ಹಾಯ್ ಹೇಳ್ತಾ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇನ್ನ ಯಾರನ್ನಾದ್ರೂ ಮಿಸ್ ಮಾಡಿದ್ರೆ ಖಂಡಿತ ನಾಳೆ ವ್ಲಾಗ್ ಅಲ್ಲಿ ವಿಶ್ ಮಾಡ್ತೀನಿ. ಕೆಲವೊಂದಿಷ್ಟು ಕಾಮೆಂಟ್ಸ್ಗೆ ನಾನು ಆನ್ಸರೇ ಮಾಡಿಲ್ಲ, ಹಾಗಾಗಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಇಷ್ಟೊಂದು ಕ್ಯಾಮ್ರಾ ಮುಂದೆ ಮಾತಾಡಿದ್ದು, ಹೇಗನ್ಸ್ತು ಅಂತ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.